ಇದ್ರ ಬಿಡಕ್ಕೆ ಶಾನಾ ಬಾರ್ಗೌನ್ ದೇ ದಾನಿ ಮಿರ್ ದೇ ಸೆಟ್ಲ್ಯ ಸರ್ ಈಗ ಈ ತಾನೇ ಬಂದಿರುವ ನಮ್ಮ ಎಕ್ಸಎಂಎಲ್ ಆದ್ರೆ ಶ್ರೀ ಸಂಪಂಗಿ ಸಾಹೇಬರವರೇ ಮತ್ತು ಎಕ್ಸ್ ಎಮ್ ಎಸ್ ಸಿ ಆದ ಶ್ರೀ ವೆಂಕಟೇಶ್ ಅವರೇ ತಮ್ಮ ತಮ್ಮ ಪ ನನ್ನ ಪರವಾಗಿ ಮತ್ತು ಈ ನಮ್ಮ ಅಸೋಸಿಯೇಷನ್ ಪರವಾಗಿ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತಾ ಒಂದೆರಡು ನಿಮಿಷ ಏನಾಗಿದೆ ಅಂತ ಬ್ರೀಫಾಗಿ ನಮ್ಮ ಸಾವಿರ ಹೇಳ್ಬಿಟ್ರೆ ಮುಂದಿನ ಕ್ರಮ ಏನು ತಗೋಬೇಕಂತ ಅವ್ರು ಹೇಳಬೇಕು ಸಾಧ್ಯವಾಗಿರುತ್ತೆ ಸರ್ ಇವಾಗ ತಮಗೆಲ್ಲ ಎಲ್ಲರಿಗೂ ಗೊತ್ತಿರೋದಂಗೆ ಷಣ್ಮುಗ ಎಲ್ಲ ರಿಟೈರ್ಡ್ ಆದಮೇಲೆ ಆಮೇಲೆ ಸರ್ವಿಸ್ನಲ್ಲಿ ಇರುವಾಗ ಷಣ್ಮುಗ ಫೈನಾನ್ಸಿ ನಾವೆಲ್ಲ ಹಣವನ್ನು ಹಾಕಿದ್ದೀನೋ ಡೆಪಾಸಿಟ್ ಮಾಡಿದ್ದೆವು ಇದರಲ್ಲಿ ಮಿನಿಮಮ್ ಅಂದರೆ ಒಂದು ಐದು ಲಕ್ಷದಿಂದ ಐದು ಇಪ್ಪತ್ತು ಇಪ್ಪತ್ತು ಅವ್ರ ಕೆಪಾಸಿಟಿ ಎಷ್ಟಿದೆ ಅದ್ರ ಪ್ರಕಾರ ನಾವೆಲ್ಲ ಕುಡಿಕೆ ಹಾಕಿದ್ದೀವಿ ಆಮೇಲೆ ಏನಾಯಿತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಪೊಲೀಸ್ ಕಂಪ್ಲೇಂಟನ್ನು ಸಿ ಎ ಡಿಗೆ ಎನ್ಕ್ವರ್ ಆಗಿ ಅವು ಲೇಟೆಸ್ಟಾಗಿ ಏನಾದರೂ ಅಂದರೆ ಅದು ಟೋಟಲ್ ಪ್ರಾಪರ್ಟಿ ಎಷ್ಟಿದೆಯೋ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಮೇಲಾಗಿದೆ ಅಂದ್ಬಿಟ್ಟು ಅಂದಾಜು ಮತ್ತೆ ನಾವು ಬಂದಿದೆ ಸೊ ಮೋರ್ ದೆನ್ ತ್ರೀ ಹಂಡ್ರೆಡ್ ಕ್ರೋರ್ಸನ್ನು ಏನು ಮಾಡಿದ್ದಾರೆ ಅಂದರೆ ಅವ್ರು ಸೀಸ್ ಮಾಡಿಬಿಟ್ಟಿದ್ದಾರೆ ಇವಾಗ ನಾವು ಡೆಪಾಸಿಟ್ ಮಾಡಿರೋದು ಜನ ಎಲ್ಲ ಕೂಡಿ ಹಾಕಿದರೆ ಸುಮಾರು ಎಂಬತ್ತು ಸಾವಿರ ಎಂಬತ್ತು ಕೋಟಿಗೆ ಮೇಲೆ ದಾಟಲ್ಲ ಸೊ ಆದ್ದರಿಂದ ಈ ಗೌರ್ಮೆಂಟ್ ಏನು ಇರ್ತಾರೆ ನಮ್ಮ ಬಿ ಜೆ ಪಿ ಗೌರ್ಮೆಂಟ್ ಮಾನ್ಯ ಸನ್ಮಾನ್ಯತ್ರು ಶ್ರೀ ಬೊಮ್ಮೆ ಸಾಹೇಬ್ರು ಮತ್ತು ಅಶೋಕ್ ಇದು ರೆವನ್ಯೂ ಮಿನಿಸ್ಟರ್ ಇವರೆಲ್ಲ ಸೇರಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿಬಿಟ್ಟಿದ್ದಾರೆ ಸ್ಪೆಷಲ್ ಕೋರ್ಟ್ ಅಂತ ಒಂದು ಹಾಕಿದ್ದಾರೆ ಅದು ಒಂದು ಮೇಹಾಲ್ನಲ್ಲಿ ರೂಮ್ ನಂಬರ್ ನೈನಲ್ಲಿ ಇವಾಗ ರನ್ ನಡೀತಾ ಇದೆ ಇವಾಗ ಏ ಇವಾಗ ಏನು ಮಾಡಬೇಕಂದ್ರೆ ಕಾಂಪಿಟೆಂಟ್ ಅಥಾರಿಟಿ ಅಂತ ಒಂದು ಮಾಡಿದ್ದಾರೆ ಕಾಂಪಿಟೆಂಟ್ ಅಥಾರಿಟಿ ಎಷ್ಟು ಪ್ರಾಪರ್ಟಿನ ಸೀಸ್ ಮಾಡಿದರೆ ಸೀಸ್ ಮಾಡಿಬಿಟ್ಟು ಅದು ರೆಲೆವೆಂಟ್ ರೆಕಾರ್ಡ್ಸ್ ಎಲ್ಲ ಪಕ್ಕವಾಗಿ ಕೊಟ್ಟಿದ್ದಾರೆ ಅದು ನಮ್ಮ ಮುನ್ಸಿಪಲ್ ಕಮಿಷನರ್ ಲೆವೆಲ್ ಅಂದರೆ ಮುನ್ಸಿಪಲ್ ಕಮಿಷನ್ ಮಾಡಿದ್ದಾರೆ ವಿಲೇಜ್ ಲೆವೆಲ್ ಅಂದರೆ ಪಿ ಡಿ ಒ ಜಿಲ್ಲಾ ಪಂಚಾಯತ್ ಸಿ ಒ ಮಾಡಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ನಮ್ಮದು ಇವರು ಡಿ ಸಿ ಮಾಡಿದ್ದಾರೆ ಸಿಗ್ನೇಚರ್ ಮಾಡಿಬಿಟ್ಟು ಪಕ್ಕ ರೆಡಿ ಮಾಡಿ ಸಬ್ಮಿಟ್ ಮಾಡಿಬಿಟ್ಟಿದ್ದಾರೆ ಗೌರ್ಮೆಂಟ್ಗೆ ಇವಾಗ ಕಾಂಪಿಟೆಂಟ್ ಅಥಾರಿಟಿ ಅಂತ ಶ್ರೀ ಸಲಾವುದ್ದೀನ್ ಗಡ್ಯಾಲ್ ಅವ್ರ ಯಾರು ಅಂದರೆ ಅವರು ರೀಜನಲ್ ಕಮಿಷನರ್ ಆಫ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಲ್ಯಾಂಡ್ ರಿಕಾರ್ಡ್ಸ್ ಕಂದಾಯ ಭವನ್ ಶಾಂತಿನಗರ್ ಇವ್ರ ಕೈನಲ್ಲಿ ಫೈಲ್ ಇದೆ ಅವ್ರ ಹತ್ರ ಎರಡು ಸರ್ತಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ರೀ ನಿಮ್ಮ ಕೇಸನ್ನು ತಗೊಳ್ತೀನಿ ಮುಂದಕ್ಕೆ ಹೋಗ್ತಾ ಇದ್ದೀವಿ ನಾವು ಡೆಫಿನೆಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ನಮ್ಮ ರಿಲೇಬಲ್ ಸೋರ್ಸಸ್ ಬರ್ತಾ ಇದೇ ಥರ ಇನ್ನೊಬ್ಬ ಐ ಎ ಎಸ್ ಆಫೀಸರ್ ಕೆಲವರೆಲ್ಲ ನಮ್ಗೆ ಏನು ಇನ್ಫನ್ಮೇಷನ್ ಕೊಟ್ಟರೆಂದರೆ ತಾವು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಮಾಡಿದರೆ ಈಸಿಯಾಗಿ ನಿಮಗೆ ಸಿಕ್ ಅಮೌಂಟ್ ಸಿಕ್ಕೋ ಚಾನ್ಸಸ್ ಇದೆ ಸ್ವಲ್ಪ ಎ ಎಮ್ ಆರ್ ಏನಾದರೂ ಬಿಟ್ಟರೆ ನೀವು ನೆಕ್ಸ್ಟು ಜು ಮಾರ್ಚ್ ಏಪ್ರಿಲ್ನಲ್ಲಿ ಎಲೆಕ್ಷನ್ ಬಂದ್ಬಿಡುತ್ತೆ ಎಲೆಕ್ಷನ್ ಬಂದುಬಿಟ್ಟರೆ ಏನಾಗುತ್ತೆ ಅಂದರೆ ಅವರನ್ನು ಕನ್ಸರ್ನ್ ಆಫೀಸರಲ್ಲಿ ಏನು ಮಾಡ್ತಾರೆ ಅಬ್ಸರ್ವರ್ ಅಂತ ಬೇರೆ ಬೇರೆ ಕಡೆ ಆಗಿಬಿಡ್ತಾರೆ ಅವಾಗ ಏನಾಗುತ್ತೆ ಇದು ಹಂಗೆ ಪೆಂಡಿಂಗ್ ಆಗಿಬಿಡುತ್ತೆ ಮತ್ತು ಇನ್ನೋರ್ಗು ಗೌರ್ಮೆಂಟ್ ಬರ್ತದೆ ಬರುತ್ತೆ ಹೋಗುತ್ತೆ ಅದು ಡಿಫ್ರೆಂಟ್ ಮ್ಯಾಟರ್ ಆದ್ದರಿಂದ ನಮ್ಮ ಗೌರ್ಮೆಂಟ್ ಇರುವಾಗ ತಾವು ದಯವಿಸಿ ದಯವಿಟ್ಟು ನಮ್ಮ ಸಂಬಂಧಪಟ್ಟ ಅಧಿಕಾರಿ ಇದು ಪೊಲಿಟಿಕಲ್ ಇನ್ಫ್ಲೂಯನ್ಸ್ ಮಾಡಿ ಮಾಡಿದರೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಅವರೇ ನಮಗೆ ಐ ಎ ಒಬ್ಬ ಐ ಎ ಎಸ್ ಆಫೀಸರ ನಮಗೆ ಈ ಥರ ಸೂಚನೆ ಕೊಟ್ಟರು ಆಮೇಲೆ ಸರಿ ಅಂತಂತ ಹೇಳಿದೀವಿ ನಾವು ಇವಾಗ ಎಲ್ಲಿದೆ ಫೈಲ್ಸ್ ಅಂದರೆ ಇವರು ನಾವು ಹೇಳಿದ್ನಲ್ಲ ಇವಾಗ ಶ್ರೀ ಸಲಾವುದ್ದೀನ್ ಗಿಡಿಯಾವ್ಲ್ ಅಂತ ಅವ್ರ ಫೋನ್ ನಂಬರೆಲ್ಲ ಇದೆ ನಮ್ಮ ಹತ್ರ ಆ ನೆಕ್ಸ್ಟ್ ಏನು ಮಾಡಿದೆ ಧನಲಕ್ಷ್ಮಿ ಅಂತ ಕೇಸವರ್ಕರ್ ಅಪಾಯಿಂಟ್ ಮಾಡಿದ್ದಾರೆ ಇದು ಸದ್ಯಕ್ಕೆ ಅವ್ರ ಕೈನಲ್ಲಿದೆ ಇನ್ನೂ ಅದನ್ನು ಪ್ರೋಸೆಸ್ ಮಾಡು ಪ್ರೋಸೆಸ್ ಮಾಡಬೇಕಂದ್ರೆ ಆಲ್ರೆಡಿ ರಿಕವರ್ ಆಗಿರೋ ಪ್ರಾಪರ್ಟಿಯನ್ನು ಈ ಸ್ಪೆಷಲ್ ಕೋರ್ಟ್ಗೆ ಅವ್ರು ಸಾಕು ಸಬ್ಮಿಟ್ ಮಾಡಿದಾದ್ಮೇಲೆ ನಮಗೆಲ್ಲ ಸಮನ್ ಬರುತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಇರ್ತಾರೆ ಆಮೇಲೆ ನಮ್ಮ ಸಾಹೇಬ್ರ ಮುಖಾಂತರ ಆ ಕೋರ್ಟ್ ನೋವಲಲ್ಲಿ ಏನೇನು ಮಾಡ್ಕೋ ಮಾಡಿಬಿಟ್ಟು ನಮಗೆ ಆರಾಜು ಮಾಡಿರೋ ಅಮೌಂಟನ್ನು ನಮ್ಮ ಕೊಡೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಸರಿಯಾಗಿರುತ್ತೆ ಇದು ಲೇಟೆಸ್ಟ್ ಇನ್ಫಾರ್ಮೇಷನ್ ಇರೋದು ಇವಾಗ ನಮ್ಮ ಸಾಹಿಬ್ರೂ ನಾವು ರಿಕ್ವೆಸ್ಟ್ ನಮ್ಮ ಪರವಾಗಿ ನನ್ನ ಪರವಾಗಿ ನಮ್ಮ ಅಸೋಸಿಯೇಷನ್ ಪರವಾಗಿ ಮಾಡಿ ರಿಕ್ವೆಸ್ಟ್ ಮಾಡಿಕೊಡೋದು ಏನಂದರೆ ಈ ಕಾಂಪಿಟೆಂಟ್ ಅಥಾರಿಟಿ ಇದಾರಲ್ಲ ಇವ್ರ ಹತ್ರ ಫೈಲ್ ಇದೆ ಸರ್ ಅದನ್ನು ತಾವು ರ ನಮ್ಮ ರೆವಿನ್ಯೂ ಮಿನಿಸ್ಟರ್ ಮುಖಾಂತರನೋ ತಾವೇ ಇನ್ಫ್ಲುಯೆನ್ಸ್ ಆದ್ರೂ ಮಾಡಿ ಸ್ವಲ್ಪ ಬೇಗನ ಪರ್ಸಿ ಮಾಡಪ್ಪ ಅಂತ ಅವರೇ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಇಲ್ಲ ರೀ ನಾನು ಎಲೆಕ್ಷನ್ ಡ್ಯೂಟಿಗೆ ನನಗೆ ಅಬ್ಸರ್ವರ್ ಆಗಿ ಬೇರೆ ಕಾಡಾಗೋ ಮಾತು ಇದು ದಿಸ್ ಇಸ್ ದ ಲೇಟರ್ ಹಾಂ ಎಸ್ ಸರ್ ಪ್ಲೀಸ್ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಹಿರಿಯ ಮುಖಂಡರು ನಮ್ಮ ಹಿತೇಶಿಗಳಾದಂಥ ವೆಂಕಟೇಶ್ ಮತ್ತು ಮುಖಂಡರಾದಂಥ ಆರೋಗ್ಯಣ್ಣವ್ರೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯ ತಂದೆ ತಾಯಿ ಸಮಾನರೇ ಈ ವಿಷಯವನ್ನು ನನ್ನ ಗಮನಕ್ಕೆ ನಿನ್ನೆ ಮೂರು ದಿವಸಗಳಿಂದ ನಮ್ಮ ವೆಂಕಟೇಶ್ ನನ್ನ ಗಮನಕ್ಕೆ ತಂದರು ಇದನ್ನು ವಿಷಯ ನೇರವಾಗಿ ನಿಮ್ಮ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಯಾಕಂದ್ರೆ ನನಗೆ ಇದು ಗೊತ್ತಿಲ್ಲದ ವಿಷಯ ತಿಳ್ಕೊಂಡಾದ ಮೇಲೆ ಇದಕ್ಕೆ ಯಾವ ರೀತಿ ನಾವು ಪ್ರಯತ್ನ ಪಟ್ಟರೆ ನಿಮಗೆ ಅನುಕೂಲ ಆಗುತ್ತೆ ಅನ್ನೋಂಥದ್ದನ್ನು ನಿಮ್ಮಿಂದ ಮಾಹಿತಿ ಪಡ್ಕೊಂಡು ಆ ನಂತರ ಸಂಬಂಧಪಟ್ಟವ್ರ ಹತ್ರ ಭೇಟಿಯಾಗಿ ಇದನ್ನು ತ್ವರಿತಗತಿಯಲ್ಲಿ ಇದನ್ನು ವಿಲೇವೇರಿ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಹಿರಿಯ ನಾಗರಿಕ ಅನುಕೂಲ ಆಗ್ತದೆ ಅನ್ನೋದನ್ನು ನಾವು ನಿಮ್ಮ ಮೂಲಕ ತಿಳ್ಕೊಳ್ಬೇಕಂತೇಳಿ ಇವತ್ತು ನೀವೆಲ್ಲ ಸೇರಿರ್ತಕ್ಕಂಥದ್ದು ಹೌದು ತಾನೇ ಹಾಗಾಗಿ ನಿಮ್ಮೆಲ್ಲ ನೋಡಿದ್ರೆ ಎಲ್ಲರೂ ನಿಮ್ಮ ಜೀವನದಲ್ಲಿ ಕಷ್ಟಪಟ್ಟಂಥ ಹಣನ ಕೂಡಿಟ್ಟು ಏನೋ ನಮ್ಮ ಸಂಧ್ಯಾಕಾಲದಲ್ಲಿ ನಮಗೆ ಜೀವನ ಮಾಡಲಿಕ್ಕೆ ಒಂದು ಉಪಯೋಗ ಆಗ್ತದೆ ಅಂತೇಳಿ ಆಸೆಯಿಂದ ನೀವು ಮಾಡಿದ್ದೀರಿ ಆದರೆ ಆ ಪ್ರತಿಫಲ ನಿಮಗೆ ಸಿಕ್ಕಲಿಲ್ಲ ಕನಿಷ್ಠ ನಮ್ಗೆ ಹಾಕಿರ್ತಕ್ಕಂಥ ಇಟ್ಟಿರ್ತಕ್ಕಂಥ ಹಣ ಆದರೂ ನಿಮಗೆ ಸಹ ಬಂದರೆ ಮುಂದಿನ ಜೀವನ ಮಾಡಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ ಅಂತೇಳಿ ನೀವೇನು ಕನಸು ಕಟ್ಟಿದ್ದೀರೋ ಅದಕ್ಕೆ ನಾನು ನಿಮ್ಮ ಜೊತೆಲಿರ್ತೇನೆ ಮತ್ತು ಇಲ್ಲಿ ನೀವು ರೀಜ್ನಲ್ ಕಮಿಷನರ್ ಅವರು ಡಬಲ್ ರೋಡ್ ಶಾಂತಿನಗರದಲ್ಲಿ ಇದ್ದಾರೆ ಅವ್ರ ಆಫೀಸು ನನಗೂ ಗೊತ್ತಿದೆ ಬಟ್ ಅವ್ರ ಮುಂದೆ ಪೈಲಿದೆ ಅಂತ ನೀವು ಹೇಳ್ತಾ ಇದ್ದೀರಿ ನಾನು ಸೋಮವಾರ ಆಗದೇ ಇದ್ರೂ ಕೂಡ ಮಂಗಳವಾರ ಬುಧವಾರ ಖಂಡಿತ ನೀವು ಯಾರನ್ನ ಬಂದರೂ ಕೂಡ ನಿಮ್ಮ ಜೊತೆಯಲ್ಲೇ ಬಂದು ನಾನು ಆ ಅಧಿಕಾರಿಗಳ ಹತ್ರ ನಾನು ಮಾತಾಡ್ತೀನಿ ಮೊದಲು ಅಧಿಕಾರಿಗಳ ಹತ್ರ ನಾವು ಮಾಹಿತಿ ಪಡ್ಕೊಂಡು ಯಾವ ಸ್ಟೇ ಸ್ಟೇಟಸ್ ಏನು ಯಾವ ಸ್ಟೇಜಲ್ಲಿದೆ ಅದು ಅಂತೇಳಿ ತಿಳ್ಕೊಂಡ್ರೆ ಅನಂತರ ಮಂತ್ರಿಗಳ ಹತ್ರ ಹೋಗ್ಬೇಕಾ ಬೇಡವಾ ಅನ್ನೋದು ಆಮೇಲೆ ತೀರ್ಮಾನ ಮಾಡೋಣ ಒಂದು ವೇಳೆ ಬೇಗ ಬೇಗ ಮಾಡಿ ಮುಗಿಸುವಂಥದ್ದರೆ ಮಂತ್ರಿಗಳ ಹತ್ರ ಹೋಗೋಂಥ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನೀವು ಮಂಗಳವಾರ ಬುಧವಾರ ನೀವು ಫ್ರೀಯಾಗಿದ್ದರೆ ಬನ್ನಿ ಇಲ್ಲಾಂದರೆ ನನಗೆ ಆ ಡೀಟೇಲ್ ಕೊಟ್ಟರೆ ನಾನೇ ಹೋಗಿ ತಿಳ್ಕೊಂಡು ಆಮೇಲೆ ನಿಮಗೆ ವೆಂಕಟೇಶನ ಮೂಲಕನೂ ನಿಮ್ಗೆ ಯಾರಿಗಾದರೂ ನಾನು ತಿಳಿಸ್ತೇನೆ ಆ ನಂತರ ಮುಂದುವರಿಯೋದಕ್ಕೆ ಯಾವ ರೀತಿ ನಮ್ಗೆ ಅನುಕೂಲ ಆಗುತ್ತೋ ಅದನ್ನು ಫಾಲೋ ಅಪ್ ಮಾಡೋಣ ಇದಿಷ್ಟು ನಾನು ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಕೂಡ ನಾವು ನಿಮ್ಮ ಇದು ಇದೊಂದು ರೀತಿ ಏನಾಗಿದೆ ಬೇರೆ ಯಾರಿಗೋ ಶ್ರೀಮಂತರಿಗೆ ಬೇರೆ ಯಾವುದೋ ರೂಪದಲ್ಲಿ ಹಣ ಬಂದಿದ್ದಂಥವ್ರಿಗಿಂತ ಆಗಿದ್ದರೆ ಅವ್ರು ತಡ್ಕೊಳ್ಳೋರು ಆದರೆ ನೀವು ದುಡಿದಂಥ ಹಣವನ್ನು ಅಲ್ಲಿ ಕೂಡಿಟ್ಟು ಆ ಹಣ ನಮಗೆ ಕಷ್ಟ ಕಾಲದಲ್ಲಿ ಆಗ್ತದೆ ಅಂತೇಳಿ ಏನೇ ನೀವು ನಿರೀಕ್ಷೆ ಇಟ್ಕೊಂಡಿದ್ರೋ ಅದು ನಿಮಗೆ ಕೈ ಇಟ್ಟುಕಲಿಲ್ಲ ಹಂಗಾಗಿ ನೀವು ಎಲ್ಲರೂ ಕೂಡ ಈ ಕಷ್ಟದಲ್ಲಿದ್ದೀರಿ ಅದಕ್ಕೆ ನಾವು ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ ಸರ್ಕಾರದ ಸಹಾಯ ನಿಮಗೆ ಅಗತ್ಯ ಇದ್ದರೆ ಖಂಡಿತ ನಮ್ಮ ಉಸ್ತುವಾರಿ ಮಂತ್ರಿಗಳು ಕೂಡ ಮಾತಾಡ್ತೀನಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಬೇಕಾದರೆ ಬೆಂಗಳೂರಲ್ಲಿ ಉಸ್ತುವಾರಿ ಮಂತ್ರಿಗಳು ಮನೆ ಹತ್ರ ನೀವು ಬಂದರೆ ನಾನೇ ನಿಮಗೆ ಬಸ್ ಮಾಡ್ತೀನಿ ಇಲ್ಲಿಂದ ಹೋಗೋಕೆ ಹತ್ರ ಮಾತಾಡಿ ನೀವು ಎಲ್ಲ ಬಸ್ಸಲ್ಲಿ ಬನ್ನಿರಿ ಅಲ್ಲಿ ಕುಂತು ಮಿನಿಸ್ಟ್ರ ಹತ್ರ ನಾನು ಟೈಮ್ ತಗೊಂಡು ಮಾತಾಡಿಸ್ತೀನಿ ಅವರಿಂದ ನಮಗೇನು ಸಹಾಯ ಆಗುತ್ತೋ ಅದನ್ನು ಪಡ್ಕೊಳ್ಳೋಣ ಇಷ್ಟು ವಿಷಯ ನಾನು ನಿಮಗೆ ಈ ಇದ್ರ ಬಗ್ಗೆ ಹೇಳಲಿಕ್ಕೆ ನಾನು ಅಷ್ಟೇ ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ಸಾರಿ ಸೇರೋಣ ಈಗ ನಮ್ಮ ರಾಜ್ಯದ ಪ್ರಭಾರಿಗಳು ಮತ್ತು ಮೇಲ್ಮನೆಯ ಸದಸ್ಯರು ಅಂದರೆ ಎಮ್ ಎಲ್ ಸಿ ಕೇಶವ್ ಪ್ರಸಾದ್ ಜಿ ಅವರೆಲ್ಲ ಬಂದಿದ್ದಾರೆ ನಮ್ಮ ಪಕ್ಷದ ಕೆಲಸ ಕಾರ್ಯಗಳಲ್ಲಿ ಈಗ ನಾನು ತೊಡ್ಕೊಳ್ಬೇಕಾಗಿರೋದ್ರಿಂದ ನಿಮ್ಮ ಜೊತೆಲಿ ಹೆಚ್ಚಾಗಿ ಸಮಯ ನಾನು ವ್ಯಯ ಮಾಡೋಕ್ಕಾಗೋದಿಲ್ಲ ಅನ್ಯತಾ ಭಾವಿಸ್ಕೋಬೇಡಿ ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ದಯಮಾಡಿ ನನ್ನನ್ನು ನನ್ನ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ನೀವು ಬೀಳ್ಕೊಳ್ಬೇಕು ಅಂತೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ ನಮಸ್ಕಾರ